ಕಿತ್ಕೊಳಕ್ ಶಕ್ತಿ ಇಲ್ಲ ಅಂದ್ಮೇಲೆ ಅದ್ ತಿಂದವ್ನು ಹೆಂಗ್ ನಿಂತ್ಕೊಳ್ತಾನೆ? ಹೇಗ್ ಸಾಧ್ಯ ಆಗ್ತದೆ? ಮೊದಲೆಲ್ಲ ನೋಡಿ ಟೊಮೆಟೊ ಬದನೆ ಗಿಡ ಎಲ್ಲ ಹಂಗಂಗೆ ಬೆಳೀತಾ ಇದ್ದ, ಹಂಗಂಗೆ ಕಿತ್ಕೊಂಡ್ ಬರ್ತಿದ್ರೆ ತಿಂತಿದ್ರಿ, ಅದ್ ನಿಮ್ಗೆ ಹುಳ ಬಿಡೋದು ಗೊತ್ತಿರ್ಲಿಲ್ಲ. ಯಾರು ಗೊತ್ತಿರ್ಲಿ ತಾತ ಅಜ್ಜಿನ ಕೇಳಿ ನೋಡಿ. ಅದಕ್ಕೆ ನಾರಾಯಣ್ ಹೇಳಿದ್ರು ಒಂದು ಸ್ಪಷ್ಟವಾಗಿ ಹೇಳ್ತಿದ್ರು, ಈ ಬಿದಿರು ಮರ ಪಾಸಿಟಿವ್ ಎನರ್ಜಿ ಬಹಳ ಚೆನ್ನಾಗಿರ್ತದೆ. ನಿಮ್ಮ ಜಮೀನಿನಲ್ಲಿ ನಾನು ಯಾರಿಗೆ ತೋಟ ಮಾಡ್ಕೊಳ್ಳಿ, ಅಲ್ಲೊಂದು ಅರಳಿ ಮರ ಹಾಕ್ತೀನಿ, ಅವ್ನು ಕೇಳದೇ ಇದ್ರು ಹಾಕ್ತೀನಿ, ಹಾಕ್ಸ್ಕೊಳ್ಳಬೇಕಿಲ್ಲ. ಅವ್ನು ತೋಟ ಮಾಡಕ್ ಹೋಗಲ್ಲ, ಒಂದು ಅರಳಿ ಮರ ಹಾಕೋಬೇಕು, ಒಂದು ಹತ್ತಿ ಮರ ಹಾಕೋಬೇಕು, ಒಂದು ಬಿಲ್ವಾರ ಮರ ಬಿಲ್ ಪತ್ರೆ ಮರ ಹಾಕೊಳ್ಬೇಕು, ಒಂದು ಬಿದಿರು ಹಾಕೊಳ್ಬೇಕು, ಒಂದು ಹೊನ್ನೆ ಹಾಕೋಬೇಕು, ಒಂದು ಬೀಟೆ ಹಾಕೋಬೇಕು, ಎಲ್ಲ ಒಂದೊಂದೊಂದೊಂದು ಹಾಕ್ತೀನಿ. ಅದು ನಂದು ಎಕ್ಸ್ಟ್ರಾ. ಇದು ಹಾಕಲ್ಲ ಅಂದ್ರೆ ಅವನಿಗೆ ನಾನು ತೋಟ ಮಾಡ್ಕೊಡಕ್ ಹೋಗಲ್ಲ. ಯಾಕೆಂತಂದ್ರೆ ಒಂದು ತಿಳ್ಕೊಳ್ಳಿ, ಪ್ರಕೃತಿಯಲ್ಲಿ ನೀವು ಏನ್ ತಗೊಂಡಿದ್ದೀರಾ ಅದು ನೀವು ವಾಪಸ್ ಕೊಟ್ಟು ಹೋಗ್ಬೇಕು. ತುರುಬೇವು ಸಿಲ್ವರು ಮಾಗನಿ ನಟ್ರೆ ನೀವು ಕಟ್ ಮಾಡದೇ ಇದ್ರೆ ನಿಮ್ಮ ಮಕ್ಕಳು ಅದು ಕಟ್ ಮಾಡ್ಕೊಂಡು ತಿನ್ಕತ್ತಾರೆ. ಅರಳಿ ಮರ ಕಟ್ ಮಾಡಲ್ಲ, ಅವರು ಬ್ಯಾಲಿನ ಮರ ಕಟ್ ಮಾಡಲ್ಲ, ಬಿಲ್ವಾರ ಕಟ್ ಮಾಡಲ್ಲ. ಯಾಕೆ ಕಟ್ ಮಾಡಲ್ಲ? ದೇವ್ರು ನೀವು ಬಿಟ್ಟು ಹೋಗಿದ್ದು ಅದೇ ನಿಂದ ಎಫ್ಡಿ. ಪ್ರಕೃತಿಗೆ ನೀನು ಅದೇ ಒಂದು ದೊಡ್ಡ ವರ ಕೊಟ್ಟಿದ್ದು. ಈ ಬಿದಿರು ಮರ ನಮ್ಮ ಜೀವನದ ಆರಂಭ ಬಿದಿರಿಂದ ಹೇಗೆ ತೋಟಗಾರಿಕೆ ಕೊನೆ ಚಟ್ಟ ಅವಾಗ ಎಂತ ಒಂದು ಇದಿದೆ ಕೊನೆ ಅಂತ ಹೇಳಿ ಅಲ್ವಾ.